ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ರಿಗೂ ಇವತ್ತಿನ ಡಿಗ್ರಿ ಮತ್ತು ಡಿಪ್ಲೊಮಾ ಪಡೆಗರ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ಸಾಕಷ್ಟು ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರಿ, ನಮ್ದು ಎಕ್ಸಾಮ್ ಏನು ಕತೆ, ಫಿಫ್ತ್ ಸೆಮ್ ಎಕ್ಸಾಮ್ ಏನಾಯಿತು, ಫೈನಲ್ ಇಯರ್ ಸಿಕ್ಸ್ತ್ ಸೆಮ್ ಎಕ್ಸಾಮ್ ಬಗ್ಗೆ ಏನಾಯಿತು ಏನಾಯಿತು ಅಂತ. ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ವೀಡಿಯೋ ಮಾಡ್ತಿದ್ದೀನಿ. ಮತ್ತು ಬಂದುಬಿಟ್ಟು ಎಲ್ಲ ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳಿಗೊಂದು ಬ್ಯಾಡ್ ನ್ಯೂಸ್ ಅಂದರೆ ಏನಂದರೆ, ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಎನ್ ಅಂದರೆ ಮಾನ್ಯ ಫಾರ್ಮರ್ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಫಾರ್ಮರ್ ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ನಿಮಗೆ ಗೊತ್ತಿರೋಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಫಾರ್ಮರ್ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪ ಅವರು ಕೂಡ ರಾಜೀನಾಮೆ ಕೊಟ್ಟ ತಕ್ಷಣ ತನ್ನ ಸಂಪುಟ ಎಲ್ಲ ಬಿದ್ದೋಯಿತು. ನಂತರ ಈಗ ಹೊಸ ಮಿನಿಸ್ಟ್ರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಹೊಸ ಮಿನಿಸ್ಟ್ರ್ನಲ್ಲಿ ಮತ್ತೆ ಉನ್ನತ ಶಿಕ್ಷಣ ಸಚಿವರಾದ ಆಗಿದ್ದ ಮುಂಚೆ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಮತ್ತೆ ಉನ್ನತ ಶಿಕ್ಷಣ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸದ್ಯ ಆ ಥರ ಮಾಹಿತಿ ಬಂದಿದೆ. ನಾಳೆ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ ಯಾರು ಉನ್ನತ ಶಿಕ್ಷಣ ಸಚಿವರು ಆಗ್ತಾರೆ ಅಂತ. ನಂತರ ಬಂದುಬಿಟ್ಟು ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ನಮ್ಮದು ಎಕ್ಸಾಮ್ ಬಗ್ಗೆ ಏನಾಯಿತು ಏನಾಯಿತು ಅಂತ. ಆಲ್ರೆಡಿ ಎಲ್ಲ ಯೂನಿವರ್ಸಿಟಿಗಳು ಕೂಡ ಸ್ಟ್ರಿಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಾವು ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ನೀವು ನೋಡ್ಬೋದು, ಯು ಜಿ ಸಿ ಗೈಡ್ಲೈನ್ಸಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಮಾಡೇ ಮಾಡ್ತೀವಿ ಅಂತ. ಅದೇ ಥರನ ಯಾವೆಲ್ಲ ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ಸಿಕ್ಸ್ತ್ ಸೆಮ್ ಎಕ್ಸಾಮು ಕಂಪಲ್ಸರಿ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೆ ಅವರು ಮಾಡಲ್ಲ. ನೆಕ್ಸ್ಟು ಥರ್ಡ್ ವೇ ಬಂದರೂ ಕೂಡ ಇನ್ನು ನೆಕ್ಸ್ಟು ಹಿಂದೆ ಮುಂದೆ ಆದರೂ ಆಗ್ಬೋದು, ಇಲ್ಲಾಂದ್ರೆ ಇಲ್ಲ ಹೇಳೋಕ್ಕಾಗಲ್ಲ. ಆದರೆ ಯಾವುದೇ ಕಾರಣಕ್ಕೂ ಪ್ರೊಮೋಟ್ ಮಾಡಲ್ಲ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಯಾರು ಇನ್ನೂ ಕೂಡ ನಂಬಿಕೆ ಹೊಂದ್ಕೊಂಡಿದ್ದೀರ ಅವ್ರು ಹೋಗಿ ದಯವಿಟ್ಟು ನಮ್ಮ ಸ್ಟಡಿನ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆಗಲ್ಲ. ಇನ್ನು ಕೆಲವು ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಎಕ್ಸಾಮ್ ನಡೀತಿದ್ದು, ನಿಮಗೆ ಗೊತ್ತಿರುತ್ತೆ. ಇದು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಬಂದು ಅಪ್ಡೇಟ್ ಬಂದುಬಿಟ್ಟು ಡಿಗ್ರಿ ಆಗಲಿ ಡಿಪ್ಲೊಮಾ ಆಗಲಿ ಯಾವುದೇ ಸ್ಟೂಡೆಂಟ್ಸ್ಗಳಿಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಕಂಪಲ್ಸರಿ ಎಕ್ಸಾಮಿನೇಷನ್ ಮಾಡ್ತಾರೆ. ಯಾಕಂದರೆ ನೀವು ಯು ಜಿ ಸಿ ಗೈಡ್ಲೈನ್ಸ್ ನಾವು ಚೆಕ್ ಮಾಡ್ಬೋದು, ಯು ಜಿ ಸಿ ಗೈಡ್ಲೈನ್ಸ್ನಲ್ಲಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಕಂಪಲ್ಸರಿ ನೀವು ಮಾಡಲೇಬೇಕು. ಯಾವ್ದು ಮಾಡಲ್ ಮಾಡ್ತೀರೋ ನಿಮಗೆ ಗೊತ್ತಿಲ್ಲ, ಆದರೂ ಕೂಡ ಕಂಪಲ್ಸರಿ ನೀವು ಪೆನ್ ಆ್ಯಂಡ್ ಪೇಪರ್ ಮಾಡಲ್ ನೀವು ಕಂಪಲ್ಸರಿ ಮಾಡಲೇಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಆದರೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದೀರಿ ಫಿಫ್ತ್ ಸೆಮ್ ಎಕ್ಸಾಮ್ ಆಯಿತು, ಫಿಫ್ತ್ ಸೆಮ್ ಎಕ್ಸಾಮ್ ಆಯಿತು ಅಂತ. ಫಿಫ್ತ್ ಸೆಮ್ ಎಕ್ಸಾಮ್ ಅಂತಲ್ಲ, ಯಾವೆಲ್ಲ ಆರ್ಟ್ ಸೆಮ್ ಎಕ್ಸಾಮ್ ಇದ್ದಾವೆ, ಎಕ್ಸಾಂಪಲ್ 1 ಆಗಿರ್ಬೋದು, 3 ಆಗಿರ್ಬೋದು, 5 ಆಗಿರ್ಬೋದು, ಯಾವೆಲ್ಲ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಇದ್ದಾವೆ ಅವನ್ನೆಲ್ಲ ಕೂಡ ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ ಅಂತ ಕೂಡ ಎಲ್ಲ ಯೂನಿವರ್ಸಿಟಿಗಳು ತಿಳಿಸಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಇನ್ನೂ ಯಾವುದೇ ಯೂನಿವರ್ಸಿಟಿ ಕೂಡ ಹೇಳಿಲ್ಲ, ನಾವು ಪ್ರಮೋಟ್ ಮಾಡ್ತೀವಿ ಅಂತ ಎಲ್ಲ ಯೂನಿವರ್ಸಿಟಿಗಳು ಕೂಡ ಹೇಳಿದ್ದಾರೆ. ನಾವು ಆರ್ಟ್ ಸೆಮ್ ಎಕ್ಸಾಮಿನೇಷನ್ ನಡೆಸ್ತೀವಿ ಅಂತ. ಅದಕ್ಕೆಲ್ಲ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಗೊಂದಲ ಇದೆ, ನಮ್ಮದು ಆರ್ಟ್ ಸೆಮ್ ಕ್ಯಾನ್ಸಲ್ ಮಾಡ್ತಾರೆ 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 ಅಂತ. ಯಾವ ಗೊಂದಲ ಬಿಟ್ಟಾಗ್ಬಿಡಿ, ಎಕ್ಸಾಮ್ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಎಲ್ಲ ಹೋರಾಟ ಗಿರಾಟ ಎಲ್ಲ ನಡೀತು, ಒಂದು ಒಳ್ಳೆ ಬೆಂಬಲನೂ ಸಿಕ್ತು. ಎಲ್ಲರೂ ಡಿ ಟಿ ಎ ಡಿಪ್ಲೊಮಾ ಬೋರ್ಡ್ ಆಗಿರ್ಬೋದು ಎಲ್ಲ ರಿಯಾಕ್ಟ್ ಕೂಡ ಮಾಡಿದ್ರು. ಅವರು ಕೂಡ ಇದನ್ನೇ ಹೇಳಿದ್ರು ಏನಂದರೆ, ನಿಮಗೆ ನಾವು ಯಾವುದೇ ಕಾರಣಕ್ಕೂ ಫೈನಲ್ ಇಯರ್ ಎಕ್ಸಾಮಿನೇಷನ್ನ ಪ್ರಮೋಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯು ಜಿ ಸಿ ಗೈಡ್ನೆಸ್ ಕೂಡ ಬಂದಿರೋದು, ಅದರಲ್ಲಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದರೆ ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಮಾಡಲೇಬೇಕು ಅಂತ. ಆದರೆ ನಾವು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಎಲ್ಲರೂ ಕೂಡ ಡಿಸೈಡ್ ಮಾಡಿರೋದು ಏನಂದರೆ, ನಾವು ಇವತ್ತು ಮಾತ್ರ ಪ್ರಮೋಟ್ ಮಾಡ್ತೀವಿ. ಆದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮಿನೇಷನ್ ಮಾಡಲೇಬೇಕಾಗುತ್ತೆ, ಮಾಡಲೇಬೇಕು. ಆದರೆ ಫಿಫ್ತ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ಎಕ್ಸಾಮಿನೇಷನ್ ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ಆಲ್ರೆಡಿ ಸ್ಟ್ರಿಕ್ಟ್ ರೂಲ್ಸ್ ಸ್ಟ್ರಿಕ್ಟ್ ಆ್ಯಕ್ಷನ್ ಯು ಜಿ ಸಿಯಿಂದ ಬಂದಿರೋ ಕಾರಣ ಎಲ್ಲ ಕೂಡ ಮಾಡಲೇಬೇಕು. ಅದಕ್ಕಾಗಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಬೇರೆ ಬೇರೆ ಯಾವ ಡಿಗ್ರಿಗಳಿದ್ದಾರೆ, ಒಂದು ಫಸ್ಟ್ ಸೆಮಿಸ್ಟರ್ ಆಗಿರ್ಬೋದು, ಥರ್ಡ್ ಸೆಮಿಸ್ಟರ್ ಆಗಿರ್ಬೋದು, ಯಾರ್ಯಾರಿಗೆ ಎಕ್ಸಾಮ್ ಆಗಿದೆ ಅವ್ರ ಓಕೆ, ಯಾರ್ಯಾರು ಎಕ್ಸಾಮ್ ಮುಂದೆ ನಡೀಬೇಕಾಗುತ್ತೆ ಅದು ಕೂಡ ನಡೆದೇ ನಡೆಯುತ್ತೆ. ಆದರೂ ಕೂಡ ಯಾವ್ದಾರು ಅವರಿಗೆ ಅಷ್ಟು ಚಾಯ್ಸ್ ಇರುತ್ತೆ, ಆನ್ಲೈನಲ್ಲಿ ಮಾಡ್ಬೋದು, ಆಫ್ಲೈನ್ ಮಾಡ್ಬೋದು. ಕೆಲ ವಿ ಯುಗಳು ಡಿಫ್ರೆಂಟ್ ಮಾಡಲ್ ನಿಮಗೆ ಮಾಡ್ತಿದ್ದಾರೆ, ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ. ಒಂದೊಂದು ವಿ ವಿಗಳಲ್ಲಿ ಎಮ್ ಸಿ ಕ್ಯೂ ಮಾಡ್ತಿರ್ತಾರೆ, ಒಂದೊಂದು ವಿ ವಿಗಳಲ್ಲಿ ಮಾಮೂಲಿ ಮಾಡ್ತಿರ್ತಾರೆ, ಒಂದೊಂದು ವಿ ವಿಗಳಲ್ಲಿ ಆನ್ಲೈನ್ ಮಾಡಿರ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಡ್ತೀನಿ. ನಂತರ ಇದು ನಿಮಗೆ ಕ್ಲಾರಿಫಿಕೇಷನ್ ಸಿಕ್ತು ಅಂದ್ಕೊತೀನಿ. ಆರ್ಟ್ಸ್ ಸೆಮ್ ಎಕ್ಸಾಮಿನೇಷನ್ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮಗೆ ಸ್ಟ್ರಿಕ್ಟಾಗಿ ಹೇಳ್ತಿದ್ದೀನಿ, ಇವನ್ ಸೆಮ್ ಎಕ್ಸಾಮಿನೇಷನ್ನ ಪ್ರಮೋಟ್ ಮಾಡ್ತಾರೆ ಅಂತ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಇವನ್ ಸೆಮ್ ಎಕ್ಸಾಮಿನೇಷನ್ ಯಾರ್ಯಾರು ಬರ್ತಾರೆ ಅಂದರೆ, ಡಿಗ್ರಿ ಸೆಕೆಂಡ್ ಮತ್ತು ಫೋರ್ತ್ ಸೆಮ್ಮು. ಮತ್ತೆ ಹೇಳ್ತೀನಿ ಕೇಳ್ಸ್ಕೊಳ್ಳಿ, ಡಿಗ್ರಿ ಸೆಕೆಂಡ್ ಮತ್ತು ಫೋರ್ತ್ ಸೆಮ್ಮು ಬರುತ್ತೆ, ಡಿಪ್ಲೊಮಾದಲ್ಲೂ ಕೂಡ ಸೆಕೆಂಡ್ ಮತ್ತು ಫೋರ್ತ್ ಸೆಮ್ ಬರುತ್ತೆ, ಅದು ಕೂಡ ಪ್ರಮೋಟ್ ಆಗಿದೆ. ನಂತರ ಮಾಸ್ಟರ್ ಡಿಗ್ರಿ ಕೂಡ ಸೆಕೆಂಡ್ ಸೆಮ್ ಕೂಡ ಬರುತ್ತೆ, ಅದು ಕೂಡ ಪ್ರಮೋಟ್ ಆಗಿದೆ. ಅದು ಸರ್ಕ್ಯುಲರ್ ನಿಮಗೆ ಬರುತ್ತೆ, ಎಲ್ಲ ಕಾಯಿರಿ, ಇದನ್ನ ನಂಬಿ. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬಾಗಿ ಸಪೋರ್ಟ್ ಮಾಡಿ. ಈಗ ನಿಮಗೆ ಎಲ್ಲ ಕ್ಲಾರಿಫಿಕೇಶನ್ ಸಿಕ್ತು ಅಂದ್ಕೊತೀನಿ. ಯಾವ ವಿದ್ಯಾರ್ಥಿಗಳು ನಿಮ್ಮ ಆರ್ಟ್ಸ್ ಸೆಮ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ನಂಬ್ಕೊಬೇಡಿ. ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ನಿಮ್ಮ ಎಕ್ಸಾಮ್ ರದ್ದು ಮಾಡಲ್ಲ, ದಯವಿಟ್ಟು ಓದಿ. ಇವನ್ ಸೆಮ್ ಯಾರ್ಯಾರು ಹೋಗ್ತಾ ಇದ್ದೀರಾ ಎಕ್ಸೆಪ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು, ಇವನ್ ಸೆಮ್ ಯಾರು ಹೋಗ್ತಿದ್ದೀರಾ ಅವರಿಗೆ ಎಕ್ಸಾಮ್ ಪ್ರಮೋಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.